ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಟ್ಯುಟೋರಿಯಲ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ನಿಮ್ಮೊಂದಿಗೆ ನಮ್ಮ ಸಹಾಯ ಹಸ್ತ ಸದಾ ಇದ್ದು ಇವತ್ತಿನ ವಿಡಿಯೋನಲ್ಲಿ ನಾನು ಹಿಂದೆ ನಡೆದ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ವಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ ಈ ವಿಡಿಯೋನ ನೀವು ನೋಡೋದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಳಿ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಮತ್ತೆ ಸಬ್ಸ್ಕ್ರೈಬ್ ಆಗೋ ಅವಶ್ಯಕತೆ ಇರೋದಿಲ್ಲ ಬನ್ನಿ ವಿಡಿಯೋನ ನೋಡೋಣ ಹಿಂದೆ ನಡೆದಂತಹ ಟಿ ಟಿ ಹಾಗೂ ಸಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಾನು ತಂದಿದ್ದೇನೆ ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ನಾಲ್ಕು ಪೂರ್ಣ ಭಾಗಗಳನ್ನು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡುಗಳಾಗಿ ಎಷ್ಟು ಭಾಗಗಳಾಗಿ ಮಾಡಬಹುದು ಅಂದರೆ ಒಂದು ನಾಲ್ಕು ಪೂರ್ಣ ಭಾಗ ಇದೆ ಅಂದರೆ ನಾಲ್ಕು ಭಾಗ ಇದೆ ಅದನ್ನು ನಾವೇನು ಮಾಡಬೇಕು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡರಷ್ಟು ನಾವೇನು ಮಾಡಬೇಕು ಭಾಗಗಳನ್ನು ಮಾಡ್ತಾ ಹೋಗ್ಬೇಕು ಅಂದರೆ ಅಷ್ಟು ಚಿಕ್ಕ ಚಿಕ್ಕದಾಗಿ ನಾವು ಮಾಡ್ತಾ ಹೋಗಬೇಕು ಅಂದರೆ ನಾಲ್ಕರಿಂದ ನಾವು ನಾಲ್ಕನ್ನು ನಾವು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡರಿಂದ ಭಾಗಿಸಬೇಕು ನಾಲ್ಕನ್ನು ಇಷ್ಟು ದಶಮಾ ದಶಮಾಂಶ ಸಂಖ್ಯೆಯಿಂದ ಹೇಗೆ ಭಾಗಿಸೋದು ಇವಾಗ ನಾವು ಈ ದಶಮಾಂಶ ಇರೋದನ್ನು ಏನು ಮಾಡಬೇಕು ಭಿನ್ನರಾಶಿಗೆ ಬದಲಾಯಿಸ್ಕೋಬೇಕು ಸೊ ಹೇಗೆ ಭಿನ್ನರಾಶಿಗೆ ಬದಲಾಯಿಸ್ಬೇಕು ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದೆ ನಾವು ನೋಡ್ಕೊಳ್ಳಿ ಒಂದು ಎರಡು ಅಲ್ವಾ ಸೊ ಒಂದು ಪಕ್ಕ ಎರಡು ಸೊನ್ನೆ ಬರಬೇಕು ಎಷ್ಟು ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಎರಡು ಆಯಿತಾ ಏನಾಗುತ್ತೆ ಎರಡರ ರೂಪಕ ಪಾಯಿಂಟ್ ಬರುತ್ತೆ ಎರಡು ಸ್ಟೆಪ್ ಮುಂದೆ ಕಳಿಸ್ದಾಗ ಏನಾಗುತ್ತೆ ಮೇಲುಗಡೆ ಟೂ ಬರುತ್ತೆ ಈ ದಶಮಾಂಶ ಸಂಖ್ಯೆಯನ್ನು ನಾನು ಏನು ಮಾಡಿದೆ ಭಿನ್ನರಾಶಿಗೆ ಬರ್ಕೊಂಡೆ ಇದಾದ ನಂತರ ನಾವು ಭಾಗಿಸ್ಬೋದು ಹೇಗೆ ನಾಲ್ಕು ಭಾಗ ಎರಡು ಬೈ ನೂರು ಓಕೆ ಸೊ ಇದನ್ನು ಹೇಗೆ ಮಾಡೋದು ಇವಾಗ ಒಂದು ಭಾಗಕಾರ ಸಂಖ್ಯೆಯಲ್ಲಿ ಈ ರೀತಿ ಇತ್ತು ಅಂದಾಗ ನಾವೇನು ಮಾಡಬೇಕು ಅದನ್ನು ಭಾಗಿಸ್ಬೇಕು ಎರಡು ಫ್ರ್ಯಾಕ್ಷನ್ ನಂಬರ್ನ ಎರಡು ಭಿನ್ನರಾಶಿಯನ್ನು ನಾವು ಭಾಗಿಸ್ಬೇಕು ಅಂತ ಅಂದಾಗ ಏನಾಗತ್ತೆ ಗುಣ ಅದೇನಾಗತ್ತೆ ನಮಗೆ ಗುಣಾಕಾರವಾಗಿ ಬದಲಾಯಿಸಿ ನಾವು ಅದನ್ನು ಭಾಗಿಸ್ಬೇಕು ಆ ರೀತಿ ಮಾಡಬೇಕಾದಾಗ ಅಂಶದಲ್ಲಿರೋದು ಛೇದಕ್ಕೆ ಬರುತ್ತೆ ಛೇದದಲ್ಲಿರೋದು ಅಂಶಕ್ಕೆ ಹೋಗುತ್ತೆ ಎರಡೊಂದ್ಲಿ ಎರಡು ಎರಡ್ಲಿ ಸೊ ಎರಡೊಂದ್ಲಿ ಎರಡು ಸೊನ್ನೆ ಸೊನ್ನೆ ಹಾಗಿದ್ರೆ ಒಂದು ನಾಲ್ಕು ಪೂರ್ಣ ಭಾಗವನ್ನು ನಾವು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡರಷ್ಟು ಪ್ರಮಾಣದಲ್ಲಿ ಇನ್ನೂರು ಭಾಗವಾಗಿ ನಾವು ಮಾಡಬಹುದು ಎರಡನೇ ಲೆಕ್ಕ ಒಂದರಿಂದ ಹತ್ತರವರೆಗಿನ ಅವಿಭಾಜ್ಯ ಮತ್ತು ಬೆಸ ಸಂಖ್ಯೆಗಳ ವ್ಯತ್ಯಾಸವೇನು ಈ ಲೆಕ್ಕಕ್ಕಿಂತ ಹೋಗೋಕ್ಕಿಂತ ಮೊದಲು ನಾವು ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಬೆಸ ಸಂಖ್ಯೆ ಅಂದ್ರೇನು ಅಂತ ತಿಳ್ಕೊಬೇಕು ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ಸಂಖ್ಯೆ ಅದೇ ಸಂಖ್ಯೆಯಿಂದ ಅಥವಾ ಒಂದರಿಂದ ಮಾತ್ರ ಭಾಗಿಸಲ್ಪಡುತ್ತದೋ ಅಂತಹ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಬೆಸ ಸಂಖ್ಯೆ ಅಂತಂದರೆ ಒಂದು ಮೂರು ಐದು ಏಳು ಒಂಬತ್ತು ಈ ರೀತಿ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ ಅಂದರೆ ಇಂಗ್ಲೀಷಲ್ಲಿ ಆಡ್ ನಂಬರ್ಸ್ ಫಸ್ಟು ಒಂದರಿಂದ ಹತ್ತರವರೆಗಿನ ಅವಿಭಾಜ್ಯ ಮತ್ತು ಬೆಸ ಸಂಖ್ಯೆಗಳನ್ನು ಬರ್ಕೊಳ್ಳೋಣ ಮೊದಲು ಅವಿಭಾಜ್ಯ ಸಂಖ್ಯೆಗಳನ್ನ ಬರೀರಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಒಂದು ನಮಗೆ ಲೆಕ್ಕ ಬರೋಲ್ಲ ಎರಡರಿಂದ ಬರ್ಕೊಳ್ಳೋಣ ಎರಡು ಮೂರು ಐದು ಏಳು ಓಕೆ ಅದೇ ಥರ ಬೆಸ ಸಂಖ್ಯೆ ಬೆಸ ಸಂಖ್ಯೆಗಳು ಯಾವುದಿದೆ ಒಂದು ಮೂರು ಐದು ಏಳು ಒಂಬತ್ತು ಇಷ್ಟು ಬೆಸ ಸಂಖ್ಯೆಗಳು ಬರುತ್ತೆ ಅವ್ರು ಏನು ಕೇಳಿದ್ದಾರೆ ವ್ಯತ್ಯಾಸ ಏನು ಅಂತ ಕೇಳಿರೋದು ಸೊ ವ್ಯತ್ಯಾಸ ಕಂಡುಹಿಡಿಬೇಕು ಅಂದರೆ ನಮಗೆ ಇದನ್ನು ಕೂಡಿಸಿ ಬರ್ಕೋಬೇಕು ಮತ್ತು ಇದನ್ನು ಕೂಡಿಸಿ ನಾವು ಬರ್ಕೋಬೇಕು ಇದನ್ನು ಕೂಡಿದಾಗ ಎರಡು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಇದನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ ಹದಿನೇಳು ಬರುತ್ತೆ ಅದೇ ರೀತಿ ಈ ಸಂಖ್ಯೆಗಳನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಈ ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ ಟೊಟ್ಟು ಇಪ್ಪತ್ತ ಐದು ಬರುತ್ತೆ ಹಾಗಿದ್ದರೆ ನಾವು ಇವಾಗ ಏನು ಕಂಡುಹಿಡೀಬೇಕು ವ್ಯತ್ಯಾಸ ಕಂಡುಹಿಡೀಬೇಕು ಅಲ್ವಾ ವ್ಯತ್ಯಾಸ ಕಂಡುಹಿಬೇಕು ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಡಿಫ್ರೆನ್ಸ್ ಬೆಸ ಸಂಖ್ಯೆ ಮೊತ್ತ ಅಥವಾ ದೊಡ್ಡ ನಂಬರ್ನ ಫಸ್ಟ್ ಬರ್ಕೊಳ್ಳಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಬೆಸ ಸಂಖ್ಯೆ ಮೊತ್ತ ಮೈನಸ್ ಅವಿಭಾಜ್ಯ ಸಂಖ್ಯೆ ನಾನು ಇಲ್ಲಿ ಡಿಫ್ರೆನ್ಸ್ ಅಂತ ತೊಗೊಂಡಿದ್ದೀನಿ ಬಟ್ ಇಲ್ಲಿ ನಾನು ಮೈನಸ್ ಅಂತ ತೊಗೊಂಡಿದ್ದೀನಿ ಡಿಫ್ರೆನ್ಸ್ ಅಂತ ಬಂದಾಗ ಸೈನು ನಮಗೆ ಅಷ್ಟು ಒಂದು ಬೆಲೆ ಇರೋದಿಲ್ಲ ಅದಕ್ಕೋಸ್ಕರ ಸೊ ಬೆಸ ಸಂಖ್ಯೆ ಅಂದರೆ ಎಷ್ಟು ಬಂದಿದೆ ಬೆಸ ಸಂಖ್ಯೆಯ ಮೊತ್ತ ಇಪ್ಪತ್ತ ಐದು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಹದಿನ ಏಳು ಹದಿನೇಳು ಬಂದಿದೆ ಇವಾಗ ಇಪ್ಪತ್ತೈದರಿಂದ ಹದಿನೇಳನ್ನು ಕಳೀರಿ ಅವಾಗ ಎಷ್ಟು ಬರುತ್ತೆ ಮೈನಸ್ ಎಂಟು ಸಾರಿ ಪ್ಲಸ್ ಎಂಟು ಉತ್ತರ ಬರುತ್ತೆ ಅಂದರೆ ಇಪ್ಪತ್ತೈದರಿಂದ ಹದಿನೇಳನ್ನ ಕಳೆದ್ರೆ ಏ ಎಂಟು ಬರುತ್ತೆ ಹಾಗಿದ್ದರೆ ಈ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳ ವ್ಯತ್ಯಾಸ ಎಷ್ಟಾಗಿದೆ ಎಂಟು ಮೂರನೇ ಲೆಕ್ಕ ಹದಿನೈದು ಇಪ್ಪತ್ತು ಹದಿನೈದು ಎಕ್ಸ್ ಹನ್ನೆರಡು ಹದಿಮೂರು ಇವುಗಳ ಸರಾಸರಿ ಹದಿನಾರು ಆದರೆ ಎಕ್ಸ್ನ ಬೆಲೆ ಏನು ಅಂದರೆ ಒಂದು ಕೆಲವೊಂದು ನಂಬರ್ಗಳನ್ನ ಕೊಟ್ಟು ಅವ್ರೇನು ಮಾಡಿದರೆ ಸರಾಸರಿ ಕೊಟ್ಟಿದ್ದಾರೆ ಈ ಇಷ್ಟು ಸಂಖ್ಯೆಗಳ ಸರಾಸರಿ ಎಷ್ಟೇನಾಗಿದೆ ಹದಿನಾರು ಹಾಗಿದರೆ ಎಕ್ಸ್ನ ಬೆಲೆ ಏನು ಅಂತ ಕಂಡುಹಿಡಬೇಕು ನಿಮ್ಗೆ ಆಲ್ರೆಡಿ ಸರಾಸರಿಗೆ ಕಂಡು ಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ ಅದೇನಪ್ಪ ಅಂದರೆ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಇದು ಸರಾಸರಿ ಕಂಡುಹಿಡಿಯೋದಕ್ಕೆ ಇರುವಂಥದ್ದು ಆದರೆ ನಾವು ಇಲ್ಲಿ ಕಂಡುಹಿಡಿಬೇಕಾಗಿರೋದು ಎಕ್ಸ್ ಓಕೆ ನಾವು ಈ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಹೇಗೆ ಕಂಡುಹಿಡಿಯೋದು ನಮಗೆ ಸರಾಸರಿ ಎಷ್ಟು ಅಂತ ಗೊತ್ತಿದೆ ಈಗ ಅದನ್ನು ಕಂಡುಹಿಡಿಯೋದಕ್ಕೊಂದು ಸೂತ್ರ ಇದೆ ಮೊತ್ತ ಈಸ್ ಈಕ್ವಲ್ ಟು ಸರಾಸರಿ ಎಂಟು ಒಟ್ಟು ಸಂಖ್ಯೆ ಅಂದರೆ ಈ ಒಂದು ಸೂತ್ರವನ್ನೇ ನಾವು ಸ್ವಲ್ಪ ಮಾಡಿಫೈ ಮಾಡಿಕೊಂಡಿರೋದು ಈ ಸರ ಈ ಒಟ್ಟು ಸಂಖ್ಯೆ ಏನು ಡಿನಾಮಿನೇಟ್ರಲ್ಲಿದೆ ಚೇದಲ್ಲಿದೆ ಅದನ್ನು ಈಕ್ವಲ್ನಿಂದ ದಾಟಿಸಿದ್ರೆ ಏನಾಗುತ್ತೆ ನ್ಯೂಮರೇಟರ್ಗೆ ಬರುತ್ತೆ ಅದನ್ನೇ ನಾನು ಇಲ್ಲಿ ಬರ್ಕೊಂಡಿರೋದು ಇವಾಗ ನಮಗೆ ಮೊತ್ತ ಗೊತ್ತಿಲ್ಲ ನಂಬರ್ಸ್ ಇದೆ ನಾವು ಕೂಡಿಕೊಂಡು ಮೊತ್ತವನ್ನು ಕಂಡು ಹಿಡ್ಕೊಳ್ಳೋಣ ಹದಿನೈದು ಪ್ಲಸ್ ಇಪ್ಪತ್ತು ಪ್ಲಸ್ ಹದಿನೈದು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಎಕ್ಸ್ ಹಾಗೆ ಇರಲಿ ಪಕ್ಕದಲ್ಲಿ ಪ್ಲಸ್ ಎಕ್ಸ್ ಬರ್ಕೊಳ್ಳೋಣ ಲಾಸ್ಟಲ್ಲಿ ಬರ್ದಿದ್ದೀನಿ ಈ ಎಲ್ಲ ಸಂಖ್ಯೆಗಳನ್ನ ಕೂಡಿಸಿ ಕೂಡಿಸ್ದಾಗ ನಮಗೆ ಸೆವೆಂಟಿ ಫೈವ್ ಬರುತ್ತೆ ನಾನು ಎಲ್ಲನೂ ಮಾಡ್ತಾ ಹೋದರೆ ಟೈಮ್ ಆಗುತ್ತೆ ಸೊ ಅದಕ್ಕೆ ನಾನು ನೇರವಾಗಿ ಬರ್ಕೊಂಡಿದ್ದೀನಿ ಸೊ ಇದೇನಾಯಿತು ಮೊತ್ತ ಆಯಿತು ಮೊತ್ತ ಎಷ್ಟು ಬಂತು ಎಪ್ಪತ್ತೈದು ಪ್ಲಸ್ ಎಕ್ಸ್ ಬಂತು ಎಪ್ಪತ್ತೈದು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಸರಾಸರಿ ಎಷ್ಟು ಕೊಟ್ಟಿದ್ದಾರೆ ಹದಿನಾರು ಒಟ್ಟು ಸಂಖ್ಯೆ ಎಷ್ಟಿದೆ ಕೌಂಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒಟ್ಟು ಆರು ಸಂಖ್ಯೆ ಇದೆ ಬರ್ಕೊಳ್ಳಿ ಎಪ್ಪತ್ತೈದು ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಹದಿನಾರು ಆರ್ಲಿ ತೊಂಬತ್ತ ಆರು ಎಕ್ಸ್ ಇಸ್ ಈಕ್ವಲ್ ಟು ತೊಂಬತ್ತಾರು ಮೈನಸ್ ಎಪ್ಪತ್ತೈದು ಇಲ್ಲಿರೋ ಎಪ್ಪತ್ತೈದನ್ನ ಈಕ್ವಲ್ ದಾಟ್ಸಿದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ ಸೊ ಕಳೀರಿ ಕಳೆದಾಗ ತೊಂಬತ್ತಾರರಲ್ಲಿ ಎಪ್ಪತ್ತೈದು ಹೋದರೆ ಇಪ್ಪತ್ತ ಒಂದು ನಾನು ಪ್ರತಿಯೊಂದು ಕೂಡೋದು ಕಳೆಯೋದು ಎಲ್ಲನೂ ಮಾಡ್ತಾ ಹೋದರೆ ಆಗುತ್ತೆ ಅದಕ್ಕೆ ಡೈರೆಕ್ಟಾಗಿ ಆನ್ಸರ್ ಬರೀತಾ ಇದ್ದೀನಿ ಮುಂದಿನ ಲೆಕ್ಕ ಒಂದು ಕೆ ಇಂಟು ಒಂದು ಕೆ ಈಸ್ ಈಕ್ವಲ್ ಟು ಕೆ ಟು ಕೆ ಇಲ್ಲಿ ಕೆನ ಬೆಲೆ ಅಂತ ಕೊಟ್ಟಿದ್ದಾರೆ ಇದು ಪ್ಲೇಯಿಂಗ್ ವಿತ್ ನಂಬರ್ ಸಂಖ್ಯೆಗಳೊಂದಿಗಿನ ಆಟ ಅನ್ನು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ ಇಲ್ಲಿ ಕೆಗೆ ನಾವು ಬೆಲೆಯನ್ನು ಕೊಟ್ಟು ನೋಡಬೇಕು ಅಂದರೆ ಎಲ್ಲ ಕಡೆ ಕೆ ಏನಾಗಿರಬೇಕು ಒನ್ನೇ ಆಗಿರ್ಬೇಕು ಈಗ ಒನ್ ಅಂತ ತೊಗೊಂಡ್ರೆ ಎಲ್ಲ ಕಡೆ ಒನ್ನೇ ಟೂ ಕೊಟ್ಟರೆ ಟೂ ಆಗಿರಬೇಕು ಸೊ ಇಲ್ಲಿ ಕೆಲವೊಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಅವರು ಈಗ ಆಪ್ಷನ್ಸ್ ಏನು ಕೊಟ್ಟರೆ ಅದನ್ನೇ ಸಬ್ಸ್ಟ್ಯೂಟ್ ಮಾಡ್ತಾ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಒನ್ ಅಂದರೆ ಇಫ್ ಕೆ ಈಸ್ ಕೊಟ್ಟು ಒನ್ ಅಂತ ತೊಗೊಳ್ಳಿ ಅವಾಗ ಒನ್ ಜಾಗದಲ್ಲಿ ಒನ್ ಬರೀರಿ ಆವಾಗ ಇದು ಒನ್ ಕೆ ಇದ್ದು ಲೆವೆನ್ ಆಗುತ್ತೆ ಇಲ್ಲೂ ಅಷ್ಟೇ ಲೆವೆನ್ ಆಗುತ್ತೆ ಓಕೆ ಇಲ್ಲಿ ಒನ್ ಟು ಒನ್ ಆಗುತ್ತೆ ಲೆವೆನ್ ಲೆವೆನ್ ಒನ್ ಟ್ವೆಂಟಿ ಒನ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಒನ್ ಆಗಿದ್ದರೆ ಎರಡು ಸೇಮ್ ಬಂತು ಅಂದರೆ ಕೆನ ಬೆಲೆ ಏನಾಗುತ್ತೆ ಏನಾಗತ್ತೆ ದೆಫ ಕೆ ಇಸ್ ಈಕ್ವಲ್ ಟು ಒನ್ ಅನ್ ನಾವು ಸಬ್ಸ್ಟ್ಯೂಟ್ ಮಾಡಿ ನಾವು ಇಲ್ಲಿ ನೋಡಬೇಕು ಈ ಲೆಕ್ಕ ಅಕಸ್ಮಾತ್ ನಾವು ಇಲ್ಲಿ ಒನ್ ಕೊಟ್ಟಾಗ ಇದು ಈಕ್ವಲ್ ಆಗಿಲ್ಲ ಅಂದರೆ ನಾವು ನೆಕ್ಸ್ಟ್ ನಂಬರ್ನ ಚೆಕ್ ಮಾಡಬೇಕಾಗಿರ್ತಿತ್ತು ಆದರೆ ಆಲ್ರೆಡಿ ಇದು ನಮ್ಗೆ ಆನ್ಸರ್ ಕರೆಕ್ಟಾಗಿ ಬಂದಿರೋದ್ರಿಂದ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದ್ರ ಬೆಲೆ ಒನ್ ಆಗಿರುತ್ತೆ ಮುಂದಿನ ಲೆಕ್ಕ ಸ್ಕ್ವಯರ್ ರೂಟ್ ಆಫ್ ಒನ್ ಸಿಕ್ಸ್ಟಿ ನೈನ್ ಇಂಟು ಸ್ಕ್ವಯರ್ ರೂಟ್ ಆಫ್ ತ್ರೀ ಸಿಕ್ಸ್ಟಿ ನೈನ್ ಇದರ ಸುಲಭ ರೂಪವನ್ನು ಕಂಡುಹಿಡಿಯಿರಿ ಈಗ ನೋಡಿ ಇಲ್ಲಿ ಒಂದು ವರ್ಗ ಒಂದು ವರ್ಗ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆಯಿತಾ ಅರವತ್ತು ಒಂಬತ್ತು ಇದರ ವರ್ಗ ಮೂಲವನ್ನು ಕಂಡುಹಿಡೀಬೇಕು ನಾವು ಓಕೆ ಸ್ಕ್ವಯರ್ ಆಫ್ ಒನ್ ಸಿಕ್ಸ್ಟಿ ನೈನ್ ಅಂದರೆ ಹದಿಮೂರು ಇದರ ರೂಟ್ ಏನಪ್ಪ ಬರುತ್ತೆ ಅಂದರೆ ಹದಿಮೂರು ಬರುತ್ತೆ ಅಂದರೆ ವರ್ಗ ಮೂಲ ಈ ನೂರ ಅರವತ್ತೊಂಬತ್ತರ ವರ್ಗ ಮೂಲ ಹದಿಮೂರು ಅದೇ ರೀತಿಯಾಗಿ ಮುನ್ನೂರ ಅರವತ್ತ ಒಂದು ಮುನ್ನೂರ ಅರವತ್ತ ಒಂದರ ವರ್ಗ ಮೂಲ ಹತ್ತೊಂಬತ್ತು ಇವಾಗ ಏನು ಮಾಡಿ ಹದಿಮೂರು ಇಂಟು ಹತ್ತೊಂಬತ್ತು ಗುಣಿಸಿ ಗುಣಿಸ್ದಾಗ ನಿಮ್ಗೆ ಎಷ್ಟು ಬರುತ್ತೆ ಹದಿಮೂರು ಇಂಟು ಹತ್ತೊಂಬತ್ತು ಒಂಬತ್ತ್ಮೂರಲಿ ಇಪ್ಪತ್ತ ಏಳು ಎರಡು ಉಳಿಯುತ್ತೆ ಒಂಬತ್ತೊಂದ್ಲಿ ಒಂಬತ್ತು ಎರಡು ಹನ್ನೊಂದು ಒಂದು ಮೂರಲಿ ಮೂರು ಒಂದೊಂದಲಿ ಒಂದು ಏಳು ನಾಲ್ಕು ಎರಡು ಎಷ್ಟು ಬಂತು ಇನ್ನೂರ ನಲವತ್ತ ಏಳು ಈ ಒಂದು ವರ್ಗ ಸಂಖ್ಯೆಯನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಇನ್ನೂರ ನಲವತ್ತ ಏಳು ಉತ್ತರ ಬರುತ್ತೆ ಆರನೇ ಲೆಕ್ಕ ಎರಡು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತ ಏಳನ್ನು ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಯಾವುದು ಕೆಲವೊಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಈಗ ಈ ದೊಡ್ಡ ಒಂದು ನಂಬರ್ನ ಕೊಟ್ಬಿಟ್ಟು ಬಾಕ್ಸಿ ಯಾವುದರಿಂದ ಯಾ ಈ ನಂಬರು ನಿಶೇಷವಾಗಿ ಭಾಗ ಆಗುತ್ತೆ ಅಂತ ಹೇಳಿದರೆ ನಾವು ಅದನ್ನು ಬಾಗಿಸ್ಕೊತ ಕೂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಇನ್ನು ಪರೀಕ್ಷೆಗಳಲ್ಲಿ ನಮಗೆ ಸಮಯ ಹಾಳಾಗುತ್ತೆ ಅದಕ್ಕೆ ನಾವು ಇಲ್ಲಿ ನಾವು ಡಿವಿಜಿಬಿಲಿಟಿ ರೂಲ್ಸ್ನ ನಾವು ಬಳಸಬೇಕು ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿದ್ರೆ ಆರಾಮಾಗಿ ನಾವು ಲೆಕ್ಕವನ್ನು ಸುಲಭವಾಗಿ ಬಿಡಿಸ್ಬೋದು ಈಗ ಒಂದು ಸಂಖ್ಯೆ ಯಾವುದೋ ಒಂದು ದೊಡ್ಡ ಸಂಖ್ಯೆ ಸಂಖ್ಯೆಯಿಂದ ಸಮ ಸಂಖ್ಯೆಯಿಂದ ಕೊನೆಗೊಂಡಿದ್ದರೆ ಆ ಸಂಖ್ಯೆ ನಮಗೆ ಎರಡರಿಂದ ಸುಲಭವಾಗಿ ಭಾಗ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಅದೇ ರೀತಿಯಾಗಿ ಮೂರು ಮತ್ತು ಒಂಬತ್ತರಿಂದ ಭಾಗವಾಗುವಂಥ ಸಂಖ್ಯೆಗಳನ್ನು ಹೇಗೆ ನೋಡ್ಬೋದು ಅಂತಂದರೆ ಕೊಟ್ಟಿರೋ ಸಂಖ್ಯೆಗಳನ್ನು ಕೂಡಿಸಿದಾಗ ಮೂರು ಅಥವಾ ಒಂಬತ್ತನೇ ಮಗ್ಗಿಯಲ್ಲಿ ನಮಗೆ ಆ ಸಂಖ್ಯೆ ಇದೆ ಅಂತ ಒಂದು ಐಡಿಯಾ ಇತ್ತು ಅಂದರೆ ನಾವು ಅದನ್ನು ಒಂಬತ್ತರಿಂದ ಭಾಗವಾಗೋ ಸಂಖ್ಯೆ ಅಂತ ಹೇಳ್ಬೋದು ಅದೇ ರೀತಿ ಆ ಸಂಖ್ಯೆ ಸೊನ್ನೆಯಿಂದ ಅಥವಾ ಐದರಿಂದ ಎಂಡಾಗಿದ್ದರೆ ಆ ಸಂಖ್ಯೆ ಐದರಿಂದ ಭಾಗಿಸಲ್ಪಡುತ್ತದೆ ಅಂತ ಹೇಳ್ಬೋದು ಆದರೆ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆ ಎರಡು ಲಕ್ಷದ ಮೂವತ್ತ ನಾಲ್ಕು ಸಾವಿರದ ಐನೂರ ಅರವತ್ತ ಏಳು ಈ ಸಂಖ್ಯೆ ಏನಿದೆ ನಮಗೆ ಇಲ್ಲಿ ಕೊನೆಯಲ್ಲಿ ಎರಡಿಲ್ಲ ಅಥವಾ ನಾಲ್ಕಿಲ್ಲ ಸಂಖ್ಯೆ ಇಲ್ಲ ಇಲ್ಲೊಂದು ಬೆಸ ಸಂಖ್ಯೆ ಇದೆ ಹಾಗಿದ್ರೆ ಇದು ಎರಡರಿಂದ ಭಾಗ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆಯಿತಾ ಸೊ ನಾಲ್ಕರಿಂದ ಭಾಗ ಆಗುತ್ತಾ ಕಷ್ಟ ಇದೆ ಯಾಕಂದರೆ ನಾಲ್ಕರಿಂದನೂ ಆಗಲ್ಲ ಅದು ನೆಕ್ಸ್ಟ್ ಒಂಬತ್ತರಿಂದ ಭಾಗ ಆಗುತ್ತೆ ಅಂತ ನೋಡಬೇಕು ಒಂಬತ್ತರಿಂದ ಭಾಗ ಆಗುತ್ತೆ ಅಂತ ಹೇಗೆ ನೋಡೋದು ಕೊಟ್ಟಿರೋ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳಿ ಕೊಟ್ಟಿರೋ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳಿ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಎರಡು ಮೂರು ನಾಲ್ಕು ಐದು ಆರು ಏಳು ಇಷ್ಟು ಸಂಖ್ಯೆಗಳನ್ನು ಕೂಡಿಸಿ ಕೂಡಿಸಿದಾಗ ನಿಮಗೆ ಇಪ್ಪತ್ತ ಏಳು ಬರುತ್ತೆ ಇಪ್ಪತ್ತ ಏಳು ಮೂರನೇ ಮಗಿಯಿಂದನೂ ಬರುತ್ತೆ ಒಂಬತ್ತನೇ ಮಗಿಯಿಂದ ಬರುತ್ತೆ ಅಲ್ವಾ ಇಲ್ಲಿ ನಮಗೆ ಆಪ್ಷನಲ್ಲಿ ಮೂರು ಇಲ್ಲದೆ ಇರೋದ್ರಿಂದ ಈ ಒಂದು ಸಂಖ್ಯೆ ಒಂಬತ್ತರಿಂದ ನಿಶೇಷವಾಗಿ ಭಾಗ ಆಗುತ್ತೆ ಆಪ್ಷನಲ್ಲಿ ಮೂರಿತ್ತು ಒಂಬತ್ತರ ಬದಲು ಅಂದರೆ ಮೂರು ಕೂಡ ಸರಿ ಉತ್ತರ ಆಗಿರುತ್ತೆ ಇವತ್ತು ನಾನು ತಿಳಿಸ್ಕೊಟ್ಟಿರುವಂತಹ ಲೆಕ್ಕಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು